Friends, management accounting, Bangalore City University, cost management, Bangalore North and Bangalore University. Okay? Flexible budget, not cash budget. Ega, cash budget mana, idu kuda 2013 question paper. Ali. Prepare cash budget from the following period, April to June 2016. Prepare from the following information, February, March, April, May, June. I think the information put it on modalne point to credit purchases or credit sales anta helidare nodi credit sales andre naanu credit alli maarta idini credit maaradre immediate agi dud barutta sanjay nanage immediate agi dud baralla ig neene nan customer anta anko naan nimge sale maartini credit alli yes tingle time kodtini ond 15 dina kodabodu one tingle kodabodu yeru tingle kodabodu avada illa ಸೊ ಸಂಜಯ್ ನಾನು ಇವತ್ತು ಸೇಲ್ ಮಾಡಿದ್ದೀನಿ ನೀನು ಇವತ್ತಿಂದ ನೀನ್ ಎರಡು ತಿಂಗಳು ಒಳಗೆ ಕೊಡ್ಬೇಕಪ್ಪ ಅಂತ ಹೇಳ್ತೀನಿ ಅಲ್ಲಿಗೆ ಎರಡು ತಿಂಗಳು ಟೈಮ್ ಕೊಟ್ಟಿದ್ದೀನಿ ಈ ತಿಂಗಳು ಮುಂದಿನ ತಿಂಗಳು ಈ ತಿಂಗಳು ಸೇಲ್ ಮಾಡೋದು ಇನ್ನು ಮೂರನೇ ತಿಂಗಳು ಬಿಗಿನಿಂಗ್ ಅಲ್ಲಿ ವಾಪಸ್ ಬರುತ್ತೆ ಹೌದಾ ಅದೇ ತರ ಪರ್ಚೇಸಸ್ ಮಾಡಿದ್ದೀನಿ ಪರ್ಚೇಸಸ್ ಅಲ್ಲಿ ಏನ್ ಅಡ್ಜಸ್ಟ್ಮೆಂಟ್ ಇಲ್ಲ ಓಕೆನಾ ಅದು ಕೂಡ ಕ್ರೆಡಿಟ್ ಪರ್ಚೇಸಸ್ ಅಂತ ಅನ್ಕೋಣ ನಾವು ಯಾರ ಹತ್ರ ಆದ್ರೂ ಪರ್ಚೇಸ್ ಮಾಡ್ತೀವಿ ಹೌದಾ ಪರ್ಚೇಸ್ ಮಾಡಿದಾಗ ನಾವೇನಂತ ಪ್ರಾಮಿಸ್ ಮಾಡ್ತೀವಿ ಹಣ ದುಡ್ಡಿಲ್ಲಣ ಒಂದು ತಿಂಗಳು ಕೊಡ್ಲ ಇನ್ ಎರಡು ತಿಂಗಳು ಬಿಟ್ಕೊಂಡ್ ಕೊಡ್ಲ ಅಂತ ಹೇಳ್ತೀವಿ ಅಂದ್ರೆ ನಾವ್ ಇವಾಗ ಪರ್ಚೇಸ್ ಮಾಡಿದ್ರೆ ಇನ್ ಒಂದ್ ತಿಂಗಳಾದ್ಮೇಲೆ ಅವ್ನು ದುಡ್ಡು ಕೊಡ್ಬೇಕಾಗುತ್ತೆ ದುಡ್ಡು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಸೇಲ್ ಮಾಡಿದ್ರೆ ಇನ್ನೊಂದ್ ಎರಡು ತಿಂಗಳಾದ್ಮೇಲೆ ಒಂದ್ ತಿಂಗಳಾದ್ಮೇಲೆ ದುಡ್ಡು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ದುಡ್ಡು ಬರೋದು ಇದೆ ದುಡ್ಡು ಕೊಡೋದು ಇದೆ ಆ ಬರೋದು ಕೊಡೋದು ಏನಿದಲ್ವಾ ಅದನ್ನ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಂತ ಹೇಳ್ತೀವಿ ಹೌದಾ ಬರೋದು ಜಾಸ್ತಿ ಇದ್ದು ಕೊಡೋದು ಕಡಿಮೆ ಇದ್ದಾಗ ಈ ತಿಂಗಳಲ್ಲಿ ಇಷ್ಟು ಕ್ಯಾಶ್ ನಮ್ಗೆ ಉಳಿಬಹುದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇಷ್ಟಿರುತ್ತೆ ಆ ದುಡ್ಡಿಗೆ ಏನೋ ಕ್ಲೀನ್ ಆಗಿ ಪ್ಲಾನ್ ಮಾಡ್ಕೊಳ್ತೀವಿ ಹೌದಾ ಇಲ್ವೋ ಸೊ ಆ ಪ್ಲಾನ್ ಮಾಡ್ಕೊಳ್ಳೋದಕ್ಕೋಸ್ಕರ ಕ್ಯಾಶ್ ಬಜೆಟ್ ನ ಪ್ರಿಪೇರ್ ಮಾಡ್ತಕ್ಕಂಥದ್ದು ನಾವು ಅರ್ಥ ಆಯ್ತಾ ಇದಕ್ಕೆ ಇಂಟ್ರೊಡಕ್ಷನ್ ಹೇಳ್ಬಿಟ್ಟೆ ಕ್ಲಿಯರಾ ಅಲ್ಲಿಗೆ ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ವೇಜಸ್ ಇದೆ ಅಂದ್ರೆ ಕೂಲಿ ಸ್ಯಾಲ್ರಿ ಕೊಡ್ಬೇಕು ಯೂಶುವಲ್ ಆಗಿ ಸ್ಯಾಲ್ರಿ ಹೆಂಗ್ ಕೊಡ್ತೀವಪ್ಪ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ಕೆಲಸ ಮಾಡಿದ್ರೆ ಎರಡನೇ ತಾರೀಕು ಐದನೇ ತಾರೀಕು ಸಂಬಳ ಕೊಡ್ತೀನಿ ಅಂದ್ರೆ ಈ ತಿಂಗಳು ಸಂಬಳ ಯಾವಾಗ ಕೊಡ್ತಾ ಇದೀನಿ ಮುಂದಿನ ತಿಂಗಳು ಅದರ ಮುಂದಿನ ತಿಂಗಳು ಈ ತರ ಕೊಟ್ಕೊಂಡು ಹೋಗ್ತೀವಿ ಅಂದ್ರೆ ನಾವು ಪ್ರತಿ ತಿಂಗಳು ಕೂಡ ವೇಜಸ್ ಗೆ ಅಂತ ಒಂದಷ್ಟು ದುಡ್ಡು ಎತ್ತಿಟ್ಕೊಳ್ಬೇಕು ಪೇಮೆಂಟ್ ಮಾಡೋದಕ್ಕೆ ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ ನೋಡಿ 50% ಆಫ್ ಕ್ರೆಡಿಟ್ ಸೇಲ್ಸ್ ಆರ್ ರಿಯಲೈಸ್ಡ್ ಇನ್ ದ ಮಂತ್ ಆಫ್ ದ ಫಾಲೋಯಿಂಗ್ ದ ಸೇಲ್ಸ್ ಅಂಡ್ ದ ರಿಮೈನಿಂಗ್ 50% ಇನ್ ದ ಸೆಕೆಂಡ್ ಮಂತ್ ಆಫ್ ದ ಫಾಲೋಯಿಂಗ್ ಅಂತ ಹೇಳ್ತಿದ್ರೆ ಅರ್ಥ ಏನ್ ಗೊತ್ತಾ ಇದು ಓದಿದ್ರೆ ನಿಮ್ಗೇನು ಅರ್ಥ ಆಗಲ್ಲ ಹೌದಾ ನಾನು ಹೇಳ್ತೀನಿ ಹೇಳಲಾ ಬೋರ್ಡ್ ಮೇಲೆ ಬರೆದ್ಬಿಟ್ಟು ಓಕೆ ಕ್ಯಾಲ್ಕುಲೇಷನ್ ಆಫ್ ಏನಿದು ಕ್ಯಾಲ್ಕುಲೇಷನ್ ಆಫ್ ಕಲೆಕ್ಷನ್ ಫ್ರಮ್ ಕಸ್ಟಮರ್ಸ್ ಕಸ್ಟಮರ್ಸ್ ಅಂದ್ರೆ ಏನು ಸೇಲ್ಸ್ ಕರೆಕ್ಟಾ ಎಷ್ಟು ತಿಂಗಳದಪ್ಪ ಇದೆ ನಮಗೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಕರೆಕ್ಟಾ ಟೋಟಲ್ ಸೇಲ್ಸ್ ಎಷ್ಟಪ್ಪ ಆಗಿದೆ ನಮ್ದು ಡಬಲ್ ಹೇಳ್ಬೇಕು 3,60,000 ಕರೆಕ್ಟಾ ಹಾಗೆ 3,64,000 2,16,000 3,48,000 2,52,000 ಕರೆಕ್ಟ್ ಏನಪ್ಪ ಕರೆಕ್ಟ್ ಏನಾ ಈಗ ನೋಡ್ಕೊಳ್ಳಿ ಇಲ್ಲಿ ಎಷ್ಟಪ್ಪ ಸೇಲ್ ಆಗಿದೆ ಫೆಬ್ರವರಿಲಿ ರೆಡ್ಡಿ ನೋಡ ಎಷ್ಟು ಸೇಲ್ ಆಗಿದೆ ಫೆಬ್ರವರಿಲಿ 3,00,000 ಸೇಲ್ಸ್ ಆಗಿದೆ ಇದರಲ್ಲಿ 50% ಫಾಲೋಯಿಂಗ್ ದ ಮಂತ್ ಏನಿದು ಅಂದ್ರೆ ನೆಕ್ಸ್ಟ್ ಮಂತ್ ಫಾಲೋಯಿಂಗ್ ಅಂದ್ರೆ ಏನೋ ನೆಕ್ಸ್ಟ್ ನೋಡಿ 3,60,000 ಅಲ್ಲಿ 50% ಎಷ್ಟಪ್ಪ 1,80,000 ಅದು ಯಾವಾಗ ಬರುತ್ತೆ ನಮ್ಗೆ ಮಾರ್ಚ್ ಅಲ್ಲಿ ಬರುತ್ತೆ ಇನ್ 50% ಅದರ ನೆಕ್ಸ್ಟ್ ಮಂತ್ ಅರ್ಥ ಆಗ್ತಿದ್ಯಾ ಇನ್ 50% ಏನೋ ಅದರ ನೆಕ್ಸ್ಟ್ ಮಂತ್ ಅಂದ್ರೆ ಎರಡು ಇನ್ಸ್ಟಾಲ್ಮೆಂಟ್ ಕೊಡ್ತಾ ಇದೀವಿ ಓಕೆನಾ ಸೇಲ್ಸ್ ಫೆಬ್ರವರಿಯಲ್ಲಿ ಆಗಿರೋ ಸೇಲ್ಸ್ ಅಲ್ಲಿ 50% ಮಾರ್ಚ್ ಅಲ್ಲಿ ಅಂದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಇನ್ನು 50% ಯಾವಾಗ ಕೊಡ್ತೀವಿ ಏಪ್ರಿಲ್ ಅಲ್ಲಿ ಕೊಡ್ತೀವಿ ಅಲ್ಲಿಗೆ ಫೆಬ್ರವರಿ ಮುಗೀತು ಕರೆಕ್ಟಾ ನೆಕ್ಸ್ಟ್ ಮಾರ್ಚ್ ಬರೋಣ ಮಾರ್ಚ್ ಅಲ್ಲಿ ಎಷ್ಟಿದ್ಯಪ್ಪ ಟೋಟಲ್ ಸೇಲ್ಸ್ 3,64,000 ಇದೆ ಅದರಲ್ಲಿ 1,82,000 ಏಪ್ರಿಲ್ ಅಲ್ಲಿ ಕೊಡ್ತೀನಿ 92,000 ಇನ್ನು 1,92,000 ಮೇ ನಲ್ಲಿ ಕೊಡ್ತೀನಿ ಅರ್ಥ ಆಯ್ತಾ ಎಲ್ಲರಿಗೂ ಅಲ್ಲಿಗೆ ಮಾರ್ಚ್ ಆಯ್ತು ಏಪ್ರಿಲ್ ಬರೋಣ
ಏಪ್ರಿಲ್ ನಲ್ಲಿ 2,16,000 ಇದೆ, ಅದರಲ್ಲಿ 50% 1,08,000 ಮೇನ್ ಅಲ್ಲಿ ಕೊಡ್ತೀನಿ, ಇನ್ 1,08,000 ಎಲ್ಲಿ ಕೊಡ್ತೀನಿ ಜೂನ್ ಅಲ್ಲಿ ಕೊಡ್ತೀನಿ. ಅಲ್ಲಿಗೆ ಮೇದು ಮುಗಿಯಿತು ಹೌದಾ, ಜೂನ್ ದು ಕರೆಕ್ಟಾ ಸರ್? 182 ಯಾವ್ದೋ 182 ಇದಲ್ವಾ ನಾನು ಹೇಳಿದ್ದೆ ಕರೆಕ್ಟ್ ಆಗಿ ಇತ್ತು ಕರೆಕ್ಟೇನಾ? 2,16,000 ಅಲ್ಲಿ 1,08,000 ಇಲ್ಲಿ 1,08,000. ನೆಕ್ಸ್ಟ್ ಯಾವ್ದು? ಏಪ್ರಿಲ್ ಆಯ್ತು, ಮೇದು ಹೌದಾ, ಮೇದು 3,48,000 ಇದೆ, ಕರೆಕ್ಟ್ ಏನಪ್ಪ? ಇದರಲ್ಲಿ 50% ಎಷ್ಟು ಬರುತ್ತೆ? 1,74,000 ಎಷ್ಟು ಬರುತ್ತಾ? 1,74,000 ಜೂನ್ ಅಲ್ಲಿ ಬರುತ್ತೆ. ಇನ್ 1,74,000 ಎಲ್ಲಿ ಬರುತ್ತೆ? ಜುಲೈನಲ್ಲಿ ಬರುತ್ತೆ. ಜುಲೈ ಮಾಡೋ ಅವಶ್ಯಕತೆ ಇದೆಯಾ ನಮ್ಗೆ? ಇಲ್ಲ. ಹಾಗಾದ್ರೆ ನಮಗ್ ಬೇಕಾಗಿರೋದು ಏಪ್ರಿಲ್, ಮೇ, ಜೂನ್, ಇಷ್ಟು ಟೋಟಲ್ ಮಾಡ್ಕೋಣ. ಮಾಡಿದ್ರೆ 3,60,000 ಬಿಡು ಶಿಷ್ಯ. ಅಲ್ಲಿಗೆ ಏಪ್ರಿಲ್ ಅಲ್ಲಿ ಒಟ್ಟು ದುಡ್ಡು ನಮ್ಗೆ ಎಷ್ಟು ಬರುತ್ತಪ್ಪ? 3,62,000. ಮೇ ನಲ್ಲಿ ಎಷ್ಟು ಬರುತ್ತೆ? ಜೂನ್ ಅಲ್ಲಿ ಎಷ್ಟು ಬರುತ್ತೆ? ಕರೆಕ್ಟಾ? ಇಲ್ಲಿ ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಅಥವಾ ಕಸ್ಟಮರ್ಸ್, ಕಲೆಕ್ಷನ್ ಫ್ರಮ್ ಕಸ್ಟಮರ್ಸ್ ಅಥವಾ ಡೆಟಾರ್ಸ್ ಎರಡು ಒಂದೇ. 3,62,000, 2,90,000 ಅಂಡ್ 2,82,000. ರಾಜ್ ಏನಾದ್ರು ಡೌಟ್ ಇದ್ರೆ ಕೇಳು. ಒಂದ್ ನಿಮಿಷ. ಮಾರ್ಚ್ ತಿಂಗಳದು ಓಕೆನಾ? ನೀವೇ ಮಾಡಿ. 192 ಎಷ್ಟು ಬರುತ್ತೆ ನೋಡಿ? 3,84,000 ಬರುತ್ತಾ ಇದು? 3,84,000 ಇದು 192 ಆಗುತ್ತೆ. ಕರೆಕ್ಟಾ? 192 ಆದ್ರೆ ಇಲ್ಲಿ 273, ಅಲ್ಲಿಗೆ ಇದು 192 ಆಗುತ್ತೆ. ಕರೆಕ್ಟೇನಾ ಸರ್? ಅದಕ್ಕೆ ಯಾಕೆ ತಪ್ಪು ಇದು ಮಾಡೋಣ? ಇದು 3 ಲ್ಯಾಕ್ಸ್ ಆಗುತ್ತೆ ಓಕೆನಾ? ಈಗ ಇವೆರಡು ಅಳಿಸ್ಬೇಕು. ಕರೆಕ್ಟೇನಾ? ಕರೆಕ್ಟಾ ಶಿಷ್ಯ? ಕರೆಕ್ಟ್ ಆಗಿದೆ. ಈಗ ಮುಂದಕ್ಕೆ ಹೋಗ್ಬೋದಾ? ಅರ್ಥ ಆಯ್ತಾ ಈಗ? ಸರಿ, ಇದು ಅರ್ಥ ಆಯ್ತಾ? ಫೆಬ್ರವರಿ ಅರ್ಧ, ಮಾರ್ಚ್ ಅಲ್ಲಿ ಏಪ್ರಿಲ್ ಅಲ್ಲಿ ಅರ್ಧ ಓಕೆನಾ? ಮಾರ್ಚ್ ಏಪ್ರಿಲ್ ಅಲ್ಲಿ ಅರ್ಧ, ಮೇ ನಲ್ಲಿ ಅರ್ಧ. ಏಪ್ರಿಲ್ ಮಾರ್ಚ್ ಮೇ ನಲ್ಲಿ ಅರ್ಧ, ಜೂನ್ ಅಲ್ಲಿ ಅರ್ಧ. ಮೇ ಜೂನ್ ಅಲ್ಲಿ ಅರ್ಧ, ಜುಲೈ ನಲ್ಲಿ ಅರ್ಧ. ಜುಲೈ ಬೇಕಾಗಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಏನಂತ ಹೇಳಿದ್ರೆ, ಇನ್ ದ ಸೆಕೆಂಡ್ ಮಂತ್, ಸಾರಿ, ಕ್ರೆಡಿಟಾರ್ಸ್ ಆರ್ ಪೇಯ್ಡ್ ಇನ್ ದ ಮಂತ್ ಆಫ್ ದ ಫಾಲೋಯಿಂಗ್ ಮಂತ್ ಆಫ್ ದ ಪರ್ಚೇಸಸ್. ಅಂದ್ರೆ ಕ್ರೆಡಿಟಾರ್ಸ್ ಅಂದ್ರೆ ಯಾರಪ್ಪ? ನಾವ್ ಯಾರ ಹತ್ರ ಪರ್ಚೇಸ್ ಮಾಡ್ತೀವಿ ಕ್ರೆಡಿಟ್ ಅಲ್ಲಿ, ಅವರು. ಕರೆಕ್ಟಾ? ನೋಡಿ, ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸಸ್, ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸಸ್, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಟೋಟಲ್ ಪರ್ಚೇಸಸ್ ಎಷ್ಟಪ್ಪ ಇದೆ? ನಾನು ಹೇಳ್ತೀನಿ, 2,48,000, 2,88,000, 4,86,000, 4,92,000 ಅಂಡ್ 5,20,000. ಕರೆಕ್ಟಾ? ಕರೆಕ್ಟ್ ಅಲ್ವಾ? ಕರೆಕ್ಟ್. ಏನಂತ ಹೇಳಿದ್ದಾನೆ, ಕ್ರೆಡಿಟ್ ಆರ್ಸ್ ಆರ್ ಪೇಡ್ ಇನ್ ದ ಮಂತ್ ಆಫ್ ದ ಫಾಲೋಯಿಂಗ್ ಮಂತ್ ಆಫ್ ದ ಪರ್ಚೇಸಸ್. ಫಾಲೋಯಿಂಗ್ ಅಂದ್ರೆ ಏನು? ನೆಕ್ಸ್ಟ್ ಮಂತ್. ನೋಡಿ, ಫಾಲೋಯಿಂಗ್ ಅಂದ್ರೂ ಒಂದೇ, ನೆಕ್ಸ್ಟ್ ಮಂತ್ ಅಂದ್ರೂ ಒಂದೇ, ಡಿಲೇ ಒನ್ ಮಂತ್ ಅಂದ್ರೂ ಒಂದೇ. ಅರ್ಥ ಆಗ್ತಿದ್ಯಾ? ಅಂದ್ರೆ ಫೆಬ್ರವರಿ ಯಾವಾಗ ಬರುತ್ತಪ್ಪ? ಮಾರ್ಚ್ ಅಲ್ಲಿ ಬರುತ್ತೆ. ಕರೆಕ್ಟಾ? ಮಾರ್ಚ್ ಯಾವಾಗ ದುಡ್ಡು ಕೊಡ್ಬೇಕಾಗುತ್ತೆ? ಏಪ್ರಿಲ್ ಅಲ್ಲಿ. ಏಪ್ರಿಲ್ ಮೇ ನಲ್ಲಿ ಕೊಡ್ಬೇಕು. ಮೇ ಯಾವ್ದ ಇದೇನಾ? ಇರ್ಲಿ, 4,92,000. ಜೂನ್ ಜುಲೈ ಕೊಡ್ಬೇಕಾಗುತ್ತೆ, ಅವಶ್ಯಕತೆ ಇಲ್ಲ. ನಾವು ಬರ್ಬೇಕಾಗಿರೋದು ಯಾವ್ದು? ಏಪ್ರಿಲ್, ಮೇ, ಜೂನ್, ಮೂರೇ ತಿಂಗಳಲ್ಲಿ ತಾನೆ. ಹಾಗಾದ್ರೆ ಪೇಮೆಂಟ್ ಕ್ರೆಡಿಟ್ ಆರ್ಸ್ ಏನಿದು? ಪೇಮೆಂಟ್ ಕ್ರೆಡಿಟ್ ಆರ್ಸ್ 2,88,000, 4,86,000 ಅಂಡ್ 4,92,000. ಕರೆಕ್ಟಾ? ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ ನೋಡೋಣ. ವೇಜಸ್ ಆರ್ ಪೇಯ್ಡ್ ಇನ್ ದ ಸೇಮ್ ಮಂತ್.
ವೇಜಸ್ ಆ ತಿಂಗಳದ್ದು ಆ ತಿಂಗಳಲ್ಲೇ ಕೊಟ್ಟಿದ್ದಾನೆ. ಏಪ್ರಿಲ್ ತಿಂಗಳಲ್ಲಿ ಒಂದ್ ನಿಮಿಷ, ವೇಜಸ್ ಪೇಯ್ಡ್ ನೋಡಿ, ವೇಜಸ್ ಏಪ್ರಿಲ್ ತಿಂಗಳಲ್ಲಿ 22,000 ಇದೆ, ಕರೆಕ್ಟಾ? ಮೇ ತಿಂಗಳಲ್ಲಿ 20,000 ಇದೆ, ಜೂನ್ ತಿಂಗಳಲ್ಲಿ 30,000 ಇದೆ, ಕರೆಕ್ಟೇನಪ್ಪ? ಕರೆಕ್ಟಾ? ಮುಗೀತು. ಮತ್ತೆ ಕ್ಯಾಶ್ ಇನ್ ಹ್ಯಾಂಡ್ ವಾಸ್ 25,000 ಇನ್ ಏಪ್ರಿಲ್ ಅಲ್ವಾ? 26,000 ಏಪ್ರಿಲ್ ಅಲ್ಲಿ ಏನಿದ್ದಂತೆ? ಕ್ಯಾಶ್ ಇತ್ತಂತೆ. ಈ ಪ್ರಾಬ್ಲಮ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಇದನ್ನ ನಿಮ್ ಕಾಲೇಜ್ ಅಲ್ಲಿ ಮಾಡಿಸಿದಾರೋ ನನಗೆ ಗೊತ್ತಿಲ್ಲ, ನಾನು ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತೀನಿ, ಓಕೆನಾ? ಈಗ ಏನ್ ಮಾಡ್ಬೇಕು ಅಂತ, ನಾವು ಫಸ್ಟ್ ಒಂದೊಂದನ್ನೇ ಟೋಟಲ್ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ಮೂರು ಒಂದೇ ಸಾರಿ ಟೋಟಲ್ ಮಾಡಬಾರದು. ಕ್ಯಾಶ್ ಬಜೆಟ್ ಯಾವಾಗ್ಲೂ ಅಷ್ಟೇ. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 8,9,398. ಇದು ಮಾಡಿದ್ರೆ ಟೋಟಲ್ 3,10,000 ಬರ್ತಾ ಇದೆ, ಕರೆಕ್ಟಾ? ಇದನ್ನ ಟೋಟಲ್ ರೆಸಿಟ್ಸ್, ಇದು ಟೋಟಲ್ ಪೇಮೆಂಟ್ಸ್. ಬರೋದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಹೆಂಗ್ ಬರುತ್ತೆ? ಎ ಮೈನಸ್ ಬಿ ಮಾಡಿದ್ರೆ ಬರುತ್ತೆ, ಕರೆಕ್ಟಾ? ಹಾಗಾದ್ರೆ 398 ಅಲ್ಲಿ 3,10,000 ಹೋದ್ರೆ ಇನ್ನೆಷ್ಟು ಬರುತ್ತಪ್ಪ? 88,000 ರುಪೀಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಏಪ್ರಿಲ್ ತಿಂಗಳು ಬರುತ್ತೆ. ಏಪ್ರಿಲ್ ತಿಂಗಳದ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಮೇ ತಿಂಗಳಿಗೆ ಏನಾಗುತ್ತೆ? ಓಪನಿಂಗ್ ಆಗುತ್ತೆ, ಕರೆಕ್ಟಾ? ಅಲ್ಲಿ ಎಷ್ಟಾಯ್ತು? 3,88,000 ಆಯ್ತು. ಇಷ್ಟು ದುಡ್ಡಿದೆ. ಆದ್ರೆ ಪೇಮೆಂಟ್ ಎಷ್ಟು ಕೊಡ್ಬೇಕಂತೆ? 5,06,000. ನಮ್ಮ ಹತ್ರ ದುಡ್ಡಿರೋದು ಎಷ್ಟಪ್ಪ ಬರೋದು? ಆದ್ರೆ ಕೊಡ್ಬೇಕಾಗಿರೋದು ಎಷ್ಟು? ದುಡ್ಡು ಶಾರ್ಟೇಜ್ ಬರ್ತಾ ಇದೆ. ದುಡ್ಡು ಶಾರ್ಟೇಜ್ ಬಂದ್ರೆ ಏನ್ ಮಾಡ್ತೀರಾ? ಬಾಯ್ ಮಾಡ್ಕೋತೀರಾ? ಇಲ್ಲ, ಲೋನ್ ತಗೊಳ್ತೀವಿ. ಏನ್ ತಗೊಳ್ತೀವಿ? ಲೋನ್ ತಗೊಳ್ತೀವಿ. ಹಾಗಾದ್ರೆ ಇಲ್ಲಿ ನೆಗೆಟಿವ್ ಆಗಿ ಹೇಳ್ತೀನಿ, 9,1 ಎಷ್ಟು? 1,98,000 ರೂಪಾಯಿ ಅಷ್ಟು. ನೋಡಿ, 5,06,000 ಮೈನಸ್ 3,88,000. 1,18,000. ಇಲ್ಲಿ ನೀವೇನಂತ ಬರೀಬೇಕು? ಓವರ್ ಡ್ರಾಫ್ಟ್ ಅಂತ ಬರೀಬೇಕು. ಏನಂತ ಬರೀಬೇಕು? ಅಂದ್ರೆ ಮೇ ತಿಂಗಳಲ್ಲಿ ನಾವು ಬ್ಯಾಂಕ್ ಹೇಳಿ ಇಟ್ಟಿರ್ಬೇಕು ಏನಂತ, ನಮಗೆ 1,18,000 ರೂಪಾಯಿ ಅಷ್ಟು ದುಡ್ಡು ಬೇಕಾಗಬಹುದು ಅಂತ ಮುಂಚೆನೆ ತಿಳ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು ಬ್ಯಾಂಕ್ ಮ್ಯಾನೇಜರ್ಗೆ ಹೇಳಿ. ಅದು ಒಳ್ಳೆ ಬಿಸ್ನೆಸ್ ಮಾಡೋ ಲಕ್ಷಣ, ಅರ್ಥ ಆಗ್ತಿದ್ಯಾ? ಈಗ ಈ ಓವರ್ ಡ್ರಾಫ್ಟ್ 1,18,000 ನಾವೇನ್ ಮಾಡೋಣ? ಬ್ರಾಕೆಟ್ ಅಲ್ಲಿ ಇಟ್ಕೊಳ್ಳಿ. ಯಾಕೆ ಅಂದ್ರೆ ಮೈನಸ್ ಅದು ಬಂದಿರೋ ದುಡ್ಡಲ್ಲಿ ಕೊಡ್ಬೇಕು ತಾನೆ. ಕೊಟ್ರೆ ಎಷ್ಟು ಉಳಿಯುತ್ತೆ? 12 ಹೋದ್ರೆ 4, 7 ಅಂದ್ರೆ 6, 1 ಎಷ್ಟಿರುತ್ತಪ್ಪ? 1,64,000 ಇರುತ್ತೆ. ಪೇಮೆಂಟ್ ಎಷ್ಟು ಮಾಡ್ಬೇಕು? ಒಟ್ಟು 5,22,000 ಮಾಡಬೇಕು. ದುಡ್ಡಿರೋದು ಎಷ್ಟು? 1,64,000. ಬೇಕಾಗಿರೋದಷ್ಟು ಪೇಮೆಂಟ್ 5,22,000. ಹಾಗಾದ್ರೆ ಏನಾಯ್ತು? ಮತ್ತೆ ಓವರ್ ಡ್ರಾಫ್ಟ್ ಬಂತು. ಎಷ್ಟಾಗುತ್ತೆ? 3,00,000. ಇದನ್ನು ಕೂಡ ಏನಂತ ಕರೆಯೋಣ? ಓವರ್ ಡ್ರಾಫ್ಟ್. ಹಿಂಗ್ ಬರುತ್ತೆ, ಪ್ರಾಮಿಸ್ ಹೇಳ್ತಾ ಇದೀನಿ ನಿಮ್ಗೆಲ್ಲ 15 marks ಹಂಗೆ ಸ್ಯಾಂಕ್ಷನ್ ಮಾಡಿಕೊಡ್ತಾರೆ. ಇದು ಬರಲಿಲ್ಲ ಅಂತ ಇಟ್ಕೊಳ್ತಿದ್ರ ಮಾರ್ಕ್ಸ್, ಅರ್ಥ ಆಯ್ತಾ ನಿಮ್ಗೆ? ಈ ತರದ್ ಮಾಡಿಸಿದಾರ ಮಾಡ್ಸಲ್ಲ, ಯಾಕೆಂದ್ರೆ ಬರೋಣ.